ಆಯುಷ್ ಹೆಲ್ತ್ ಎಕ್ಸ್‌ಪ್ರೆಸ್ ಗೆ ಸ್ವಾಗತ. ನಾನು ಅಮೃತಾ ಯಾದವ್. ಇತ್ತೀಚೆಗೆ ಟ್ರಾವೆಲ್ ಮಾಡುವಾಗ ಕಂಫರ್ಟ್ ಅನ್ನೋ ಕಾರಣಕ್ಕೆ ಎಲ್ಲರೂ ಬ್ಯಾಕ್ ಪ್ಯಾಕ್ ಕೊಂಡೊಯ್ತಾರೆ. ಹಾಗೆ ಟ್ರೆಕ್ಕಿಂಗ್ ಮಾಡುವಾಗಲೂ ಭಾರವಾದ ಬ್ಯಾಕ್ ಪ್ಯಾಕ್ ಬೆನ್ನಿಗೆ ತೂಕ ಹಾಕೊಂಡೇ ಇರುತ್ತೆ. ಆದರೆ ಹೀಗೆ ಪದೇ ಪದೇ ಭಾರವಾದ ಬ್ಯಾಗ್ಗಳು ಬೆನ್ನಿಗೆ ತಗ್ಲಾಕೊಳ್ಳೋದ್ರಿಂದ ಅಸಹಜ ಬೆನ್ನು ನೋವು ಕಾಣಿಸ್ಕೊಳ್ತಾ ಇರೋದಾಗಿ ವರದಿಯಾಗಿದೆ. ಹಾಗಿದ್ರೆ ಬ್ಯಾಕ್ ಪೇನ್ ಇಲ್ಲದೇನೆ ಬ್ಯಾಕ್ ಪ್ಯಾಕ್ ಧರಿಸುವ ಸ್ಮಾರ್ಟ್ ವಿಧಾನಕ್ಕಾಗಿ ಈ ಗೈಡ್ಲೈನ್ಸ್ ಅನ್ನು ಫಾಲೋ ಮಾಡಿ. ಬ್ಯಾಕ್ ಪ್ಯಾಕ್ಗಳು ಉತ್ತಮ ಆಯ್ಕೆಯಾಗಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಪ್ಯಾಕ್ ಮಾಡಬೇಕು ಮತ್ತು ಕೇವಲ ಒಂದು ಭುಜದ ಮೇಲೆ ಸಾಗಿಸಬಾರದು. ಅದನ್ನು ಭುಜಗಳ ಎರಡು ಬದಿಗಳಲ್ಲಿ ಸಮತೋಲನಗೊಳಿಸಿ ತೆಗೆದುಕೊಂಡು ಹೋಗಬೇಕು. ಜೊತೆಗೆ ಬ್ಯಾಗ್ನಲ್ಲಿ ಎಲ್ಲಾ ವಸ್ತುಗಳು ನಿಲ್ಲುತ್ತವೆ ಅನ್ನೋ ಕಾರಣಕ್ಕೆ ತುಂಬಿಸಲು ಹೋಗಬಾರದು. ದೇಹಕ್ಕೆ ಭಾರ ಹೊರಲಾಗುವಷ್ಟು ಮಾತ್ರ ತುಂಬಿಸಿಕೊಳ್ಳಬೇಕು. ಇದರಿಂದ ಬೆನ್ನು ನೋವಿನ ಸಮಸ್ಯೆ ಕಾಡುವ ಸಾಧ್ಯತೆಗಳು ಕಡಿಮೆ. ಬೆನ್ನು ನೋವಿನ ಸಮಸ್ಯೆ ತಡೆಯಲು ಏನು ಮಾಡಬಹುದು? ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ಹೇಳುವಂತೆ ಮಕ್ಕಳು ತಮ್ಮ ದೇಹದ ತೂಕದ 10-20% ಹೆಚ್ಚು ತೂಕದ ಬೆನ್ನು ಹೊರೆಯನ್ನು ಒಯ್ಯಬಾರದು. ಯುವ ವಯಸ್ಕರಿಗೆ ಬೆನ್ನು ಹೊರೆಯು ಅವರ ದೇಹದ ತೂಕದ 13-15% ಹೆಚ್ಚಿರಬಾರದು. ಕಾಲೇಜು ವಯಸ್ಸಿನ ವಯಸ್ಕರಿಗೆ ಅವರ ದೇಹದ ತೂಕದ 15-20% ಇರಬಾರದು ಎಂದು ತಜ್ಞರು ಹೇಳ್ತಾರೆ. ಈ ಸೂಪರ್ ಟಿಪ್ಸ್ ಗಳನ್ನು ಫಾಲೋ ಮಾಡಿ. ಸರಿಯಾದ ಭಂಗಿಗೆ ಗಮನ ಕೊಡಿ. ಬ್ಯಾಗ್ನ ಕೈಗಳನ್ನು ಭುಜದ ಮೇಲೆ ಇರಿಸಿ. ನಡೆಯುವಾಗ ಬೆನ್ನು ನೇರವಾಗಿ ಇರುವಂತೆ ನೋಡಿಕೊಳ್ಳಿ. ನಿಮ್ಮ ಮೊಣಕಾಲು ಬಗ್ಗಿಸುವ ಮೂಲಕ ನಿಮ್ಮ ಚೀಲವನ್ನ ನೆಲದಿಂದ ಮೇಲಕ್ಕೆತ್ತಿ. ಕೇವಲ ಬಾಗಬೇಡಿ, ಏಕೆಂದರೆ ಇದು ಕೆಳ ಬೆನ್ನಿನ ಮೇಲೆ ಹೆಚ್ಚು ಒತ್ತಡವನ್ನ ಉಂಟು ಮಾಡುತ್ತದೆ. ಅಗತ್ಯವಿರುವುದನ್ನು ಮಾತ್ರ ಪ್ಯಾಕ್ ಮಾಡಿ. ತೂಕವನ್ನು ಸಮವಾಗಿ ವಿತರಿಸಲು ಬೆನ್ನು ಹೊರೆಯ ಎರಡು ಪಟ್ಟಿಗಳನ್ನು ಧರಿಸಿ ಮತ್ತು ಬಿಗಿಗೊಳಿಸಿ. ಬೆನ್ನು ಹೊರೆಯು ಹೆಚ್ಚು ಭಾರವಾಗಿದ್ದರೆ ಸೊಂಟ ಅಥವಾ ಎದೆಯ ಪಟ್ಟಿಯನ್ನು ಬಳಸಿ. ಹೀಗೆ ಸ್ಮಾರ್ಟ್ ಐಡಿಯಾಗಳನ್ನು ಫಾಲೋ ಮಾಡುವ ಮೂಲಕ ಬ್ಯಾಕ್ ಪ್ಯಾಕ್ ನಿಮ್ಮ ಬೆನ್ನಿಗೆ ಹೊರೆಯಾಗದಂತೆ ಮಾಡಿ. ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನ ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್.